ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರಾದ ಎನ್ ಚಲುವರಾಯ ಸ್ವಾಮಿ ಅವರು ಇಂದು ಬೆಳಿಗ್ಗೆ ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು ಹಾಗೂ ಕಾರ್ಯಕರ್ತರನ್ನ ಭೇಟಿ ಮಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ದಿನಾಂಕ 3 ಅಕ್ಟೋಬರ್ 2023 ಬೆಳಿಗ್ಗೆ 10:15 ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಗೆ ಕೃಷಿ ಸಚಿವರಾದ ಸನ್ಮಾನ್ಯ ಶ್ರೀ ಚೆಲುವರಾಯ ಸ್ವಾಮಿಯವರು ಆಗಮಿಸಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಭೇಟಿಯಾದರು. ಈ ಸಂದರ್ಭದಲ್ಲಿ ಅವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ವಿಶ್ವಗುರು ಬಸವಣ್ಣನವರ ನೆನಪಿನ ಕಾಣಿಕೆ ನೀಡುವ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಉಪಸ್ಥಿತರಿದ್ದರು. ಬಿಜೆಪಿ ಮೋದಿಯವರನ್ನ ಸೊ ಇವತ್ತು ಅನೇಕ ವಿಚಾರಗಳಲ್ಲಿ ಕಾಂಗ್ರೆಸ್
ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ 2023-24 ಸಾಲಿನ ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ರಾಜ್ಯದಲ್ಲಿ ಅನಾವೃಷ್ಟಿಯ ಹಿನ್ನೆಲೆಯಲ್ಲಿ 195 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಎಂದು ಘೋಷಣೆ ಮಾಡಿದ್ದು, ಮುಂದಿನ ವಾರದಲ್ಲಿ ರಾಜ್ಯಕ್ಕೆ ಬರುವ ಕೇಂದ್ರ ಅಧ್ಯಯನ ತಂಡಕ್ಕೆ ಬೆಳೆ ಮತ್ತು ಬರಗಾಲದ ವಾಸ್ತವ ಸ್ಥಿತಿ ಮನದಟ್ಟು ಮಾಡಿಸುವ ಕೆಲಸ ಕೃಷಿ ಅಧಿಕಾರಿಗಳು ಮಾಡಬೇಕು ಎಂದು ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಮಂಗಳವಾರ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕಲಬುರಗಿ ವಿಭಾಗದ ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಬಳ್ಳಾರಿ, ಕೊಪ್ಪಳ ಹಾಗೂ ವಿಜಯನಗರ ಜಿಲ್ಲೆಗಳ ಕೃಷಿ ಅಧಿಕಾರಿಗಳೊಂದಿಗೆ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ನಡೆಸಿ ಮಾತನಾಡಿದರು. ಈ ಬಾರಿಯ ಬರಗಾಲ ಒಂದು ರೀತಿಯ ಹಸಿ ಬರಗಾಲವಾಗಿದೆ. ಸರಿಯಾದ ಸಮಯಕ್ಕೆ ಮಳೆ ಬಾರದ ಕಾರಣ ಬೆಳೆ ಬಿತ್ತನೆಯಾದರೂ ಇಳುವರಿ ತೀರಾ ಕಡಿಮೆ ಬರುವ ಸಾಧ್ಯತೆ ಇದೆ. ಹೀಗಾಗಿ ಕೇಂದ್ರದ ಅಧ್ಯಯನ ತಂಡ ಬರುವ ಮುನ್ನವೇ ಬೆಳೆ ಹಾನಿ ಸರ್ವೆ ಕಾರ್ಯ ಮುಗಿಸಿ ತಂಡಕ್ಕೆ ವಾಸ್ತವ ಸ್ಥಿತಿ ಮನವರಿಕೆ ಮಾಡಿಸಬೇಕು. ರೈತರಿಗೆ ನ್ಯಾಯಯುತ ಪರಿಹಾರ ಒದಗಿಸಲು ಅಧಿಕಾರಿಗಳು ಮುಂದಾಗಬೇಕು ಎಂದರು. ಜಿಲ್ಲಾವಾರು ಇಲಾಖಾ ಯೋಜನೆಗಳ ಪರಿಶೀಲನಾ ವೇಳೆಯಲ್ಲಿ ಕೃಷಿ ಆಯುಕ್ತ ವೈಎಸ್ ಪಾಟೀಲ್ ಮಾತನಾಡಿ, ಇಲಾಖೆಯ ನಿಯಮಿತ ಯೋಜನೆಗಳ ಅನುಷ್ಠಾನಕ್ಕೆ ಬಿಡುಗಡೆ ಮಾಡಲಾದ ಅನುದಾನದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಲಾದ 388.95 ಲಕ್ಷ ರೂಪಾಯಿಗಳಲ್ಲಿ 83.19 ಲಕ್ಷ ರೂಪಾಯಿ ಮಾತ್ರ, ರಾಯಚೂರು ಜಿಲ್ಲೆಯಲ್ಲಿ 828 ಲಕ್ಷ ರೂಪಾಯಿಗಳ ಪೈಕಿ 478 ಲಕ್ಷ ರೂಪಾಯಿ ಮಾತ್ರ ಖರ್ಚು ಮಾಡಿದ್ದು ಇದು ವಿಭಾಗದಲ್ಲಿಯೇ ಕಡಿಮೆಯಾಗಿದೆ. ಏಕೆ ಹಣ ಖರ್ಚು ಮಾಡಿಲ್ಲ ಎಂದು ಅಧಿಕಾರಿಗಳ ಪ್ರಶ್ನಿಸಿದರು. ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಮಾತನಾಡಿ, ಅನುದಾನದ ಖರ್ಚು ಮಾಡದಿದ್ದರೆ ಬೇಸರ ವ್ಯಕ್ತಪಡಿಸುತ್ತಾ ರೈತರ ಕಲ್ಯಾಣಕ್ಕೆ ನಮ್ಮ ಸರ್ಕಾರ ಬದ್ಧತೆಯಿಂದ ಕೆಲಸ ಮಾಡುತ್ತಿದೆ. ಹೀಗೆ ಅನ್ನದಾತರ ಶ್ರೇಯೋ ಅಭಿವೃದ್ಧಿಗೆ 100% ಅನುದಾನ ಖರ್ಚು ಮಾಡಿ ಆರ್ಥಿಕ ಮತ್ತು ಭೌತಿಕ ಪ್ರಗತಿ ಸಾಧಿಸಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ರೈತರು ಸರ್ಕಾರಿ ಯೋಜನೆಗಳ ಸೌಲಭ್ಯ ಪಡೆಯಲು ಕೆವೈಸಿ ಕಾರ್ಯ ಪ್ರಮುಖವಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಹಕಾರ ಪಡೆದು 100% ಪ್ರಗತಿ ಸಾಧಿಸಬೇಕು. ಹಿಂಗಾರು ಬೆಳೆಗೆ ಬೇಕಾದ ಬೀಜ, ರಸಗೊಬ್ಬರ ದಾಸ್ತಾನು ರಾಜ್ಯದಲ್ಲಿ ಸಾಕಷ್ಟಿದ್ದು ಯಾವುದೇ ಕೊರತೆ ಇಲ್ಲ. ಜಂಟಿ ಕೃಷಿ ನಿರ್ದೇಶಕರು ಸ್ಥಳೀಯ ಶಾಸಕರ ಅಭಿಪ್ರಾಯ ಸಲಹೆ ಪರಿಗಣಿಸಿ ಕಾರ್ಯನಿರ್ವಹಿಸಬೇಕು ಎಂದು ನಿರ್ದೇಶನ ನೀಡಿದ ಸಚಿವರು, ಇನ್ನು ಜಲಾನಯನ ಇಲಾಖೆಯ ಯೋಜನೆಗಳು ಕಾಲಮಿತಿಯಲ್ಲಿ ಅನುಷ್ಠಾನಕ್ಕೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಕಳೆದ ವರ್ಷ ನೆಟೆ ರೋಗದಿಂದ ಇಲ್ಲಿನ ಪ್ರಮುಖ ಬೆಳೆ ತೊಗರಿ ಹಾಳಾಗಿದೆ. ಎರಡು ಹಂತದಲ್ಲಿ ಈಗಾಗಲೇ 123 ಕೋಟಿ ರೂಪಾಯಿ ಪರಿಹಾರ ನಮ್ಮ ಸರ್ಕಾರ ನೀಡಿದೆ. ಮುಂದೆ ಈ ರೋಗ ಕಂಡು ಬಂದಲ್ಲಿ ಅದರ ನಿಯಂತ್ರಣಕ್ಕೆ ಈಗಿನಿಂದಲೇ ತಯಾರಿ ಮಾಡಿಕೊಳ್ಳಬೇಕು. ನಕಲಿ ಬೀಜ ರಸಗೊಬ್ಬರ ಪೂರೈಕೆಯಾಗದಂತೆ ಜಾಗೃತ ಕೋಶ ಕಾರ್ಯನಿರ್ವಹಿಸಬೇಕು. ದಾಳಿ ಮಾಡುವುದು ಒಂದು ಕ್ರಮವಾದರೆ ಅದನ್ನು ಪೂರೈಕೆಯಾಗದಂತೆ ಕಡಿವಾಣ ಹಾಕುವುದು ತುಂಬಾನೇ ಮುಖ್ಯ ಎಂದು ಸಚಿವರು ತಿಳಿಸಿದರು.
ವಿಧಾನ ಪರಿಷತ್ ಶಾಸಕ ತಿಪ್ಪಣ್ಣಪ್ಪ ಕಮಕನೂರ್ ಮಾತನಾಡಿ, ಮಳೆ ಕೊರತೆಯಿಂದ ನವಣಿ ಅಲಸಂದಿ ಹೀಗೆ ಅಲ್ಪಾವಧಿ ಬೆಳೆ ಇಲ್ಲಿನ ರೈತರು ಬೆಳೆದಿಲ್ಲ, ಅನ್ನದಾತರು ಕಂಗಾಲಾಗಿದ್ದಾರೆ, ಅವರ ನೆರವಿಗೆ ಧಾವಿಸಬೇಕು ಎಂದರು. ಇದಕ್ಕೆ ಧ್ವನಿಗೂಡಿಸಿದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರು, ಪ್ರತಿ ವರ್ಷ ಎಕರೆಗೆ 7-8 ಕ್ವಿಂಟಾಲ್ ಬರುವ ತೊಗರಿ ಇದೀಗ 2 ಕ್ವಿಂಟಾಲ್ ಬರುವಂತಾಗಿದೆ. ಕಣ್ಣಿಗೆ ಹಸಿರು ಕಂಡರೂ ಇಳುವರಿ ಮಾತ್ರ ತುಂಬಾ ಕಡಿಮೆ ಇದೆ. ಕೇಂದ್ರ ಅಧ್ಯಯನ ತಂಡಕ್ಕೆ ಕೃಷಿ ಇಲಾಖೆ ವಾಸ್ತವ ಸ್ಥಿತಿ ಮನವರಿಕೆ ಮಾಡಿಕೊಡುವ ಮೂಲಕ ರೈತರಿಗೆ ನ್ಯಾಯ ಒದಗಿಸಬೇಕು, ಬರಗಾಲ ಘೋಷಣೆಯ ಪರಿಹಾರ ಸಿಗುವಂತಾಗಬೇಕು ಎಂದರು. ಆಳಂದ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿ, ಆಳಂದ ತಾಲೂಕಿನಲ್ಲಿ ಸೂರ್ಯಕಾಂತಿ ಬೆಳೆ ಪ್ರದೇಶ ಕಡಿಮೆಯಾಗಿದೆ, ಅಂತರ್ಜಲ ಕುಸಿತ ಕಂಡಿದೆ, ತೊಗರಿ ಬೆಳೆಯುವ ರೈತರಿಗೆ ಹೆಚ್ಚಿನ ಪರಿಹಾರ ಸಿಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ವಿಭಾಗದ 7 ಜಿಲ್ಲೆಗಳಲ್ಲಿ ಬಿತ್ತನೆ, ಬೆಳೆ ಹಾನಿ, ಕುಡಿಯುವ ನೀರು, ನೆಟೆ ರೋಗ ಪರಿಹಾರ ವಿತರಣೆ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ಸಚಿವರ ಮುಂದೆ ಜಿಲ್ಲೆಯ ಸಂಪೂರ್ಣ ಪ್ರಗತಿ ವರದಿ ಮಂಡಿಸಿದರು. ಈ ಸಭೆಯಲ್ಲಿ ಅಫಜಲ್ಪುರ ಶಾಸಕರಾದ ಎಂವೈ ಪಾಟೀಲ್, ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ, ಕೃಷಿ ನಿರ್ದೇಶಕರಾದ ಜಿಟಿ ಪುತ್ರ, ಅಪರ ಕೃಷಿ ನಿರ್ದೇಶಕರಾದ ಸಾವಯವ ವಿಭಾಗದ ವೆಂಕಟರಾಮ ರೆಡ್ಡಿ, ಅಪರ ಕೃಷಿ ನಿರ್ದೇಶಕ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ಅಪರ ಕೃಷಿ ನಿರ್ದೇಶಕರಾದ ಅಂಥೋನಿ ಅಮಿನ್ಯುಯಲ್, ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರಾದ ಜಿಯಾವುಲ್ಲಾ, ವಿಭಾಗದ ಜಿಲ್ಲೆಗಳ ಜಂಟಿ ನಿರ್ದೇಶಕರಾದ ಸಮದ್ ಪಟೇಲ್, ಶರಣಪ್ಪ ಮುದಗಲ್, ರತೇಂದ್ರನಾಥ ಸೂಗೂರ್, ದೇವಿಕಾ, ಮುತ್ತುರಾಜ್, ರುದ್ರೇಶಪ್ಪ, ಮಲ್ಲಿಕಾರ್ಜುನ ಸೇರಿದಂತೆ ಕೃಷಿ ಇಲಾಖೆಯ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾಡಿ ಈಗಾಗಲೇ 2 ಕಂತ ಬಿಡುಗಡೆ ಆಗಿದೆ ಸರ್. ಸುಮಾರು 2,37,860 ರೈತರಿಗೆ 148 ಕೋಟಿಯಷ್ಟು ನಾವು ಈಗಾಗಲೇ ಪ್ರತಿಯೊಬ್ಬರ ಅಕೌಂಟಿಗೆ ಜಮಾ ಮಾಡಿದ್ದೀವಿ. ಈಗೆಲ್ಲ ಸಮೀಕ್ಷೆ ನಡೀತಾ ಇದೆ. 11 ತಾಲೂಕು ಬರಗಾಲ ಗುಲ್ಬರ್ಗ ಜಿಲ್ಲೆಯಲ್ಲಿ ಘೋಷಣೆ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಮಳೆ ಸ್ವಲ್ಪ ಮಧ್ಯ ಆಗಿದೆ, ಪ್ರಾರಂಭದಲ್ಲಿ ಮಧ್ಯೆ ಹೋಗಿದೆ, ಮತ್ತೀಗ ಆಗಿದೆ. ಆದರೆ ಫಸಲು ಕಾಣುತ್ತೆ, ಬೆಳೆ ಇದೆ, ಬಟ್ ಬೆಳೆ ನಮಗೆ ಇಳುವರಿ ಸಿಕ್ಕಲ್ಲ. ಸೊ ಗ್ರೋತಿಂಗ್ ಕಡಿಮೆ ಆಗಿದೆ. ಹಾಗಾಗಿ ಈ ತಿಂಗಳು 10ನೇ ತಾರೀಕು ಅಥವಾ ಹಿಂದೆ ಮುಂದೆ ಕೇಂದ್ರ ಸರ್ಕಾರದಿಂದ ಟೀಮ್ ಬರ್ತಾ ಇದೆ. ಅದ ನಂತರ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಮುಂದಿನ ಬಾಗಿಲು. ಇಂದು ಮಧ್ಯಾಹ್ನ 12:30 ಗಂಟೆಗೆ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಶಾಸಕರು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆ ಈ ವಿಭಾಗದ 7 ಜಿಲ್ಲೆಯ ಕೃಷಿ ಇಲಾಖೆಯ ಸಂಬಂಧಪಟ್ಟಂಥ ಎಲ್ಲ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದ್ದೀವಿ. ಈಗ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಮಳೆ ನಮಗೆ ಆಗಿದ್ದೆ ಆಗಿಲ್ಲ, ಎರಡೂ ಥರದ್ದು ಒಂದು ಸ್ವಲ್ಪ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಕನ್ಫ್ಯೂಸ್ ಇದೆ. ಕೆಲವೊಮ್ಮೆ ಅತಿವೃಷ್ಟಿ ಅನಾವೃಷ್ಟಿ ನೋಡಿದ್ದು, ಈಗ ಮಳೆ ಆಗಿದೆ ಅದ್ರ ಉಪಯೋಗ ಇಲ್ಲ, ಆ ಥರದ ಪರಿಸ್ಥಿತಿಯನ್ನು ನಾವು ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ನೋಡಿದ್ದೆ. ಎಲ್ಲೋದ್ರೂ ಬೆಳೆ ಕಾಣುತ್ತೆ, ಹಸಿರು ಕಾಣುತ್ತೆ, ಆದರೆ ಗ್ರೋತಿಂಗ್ ಇಲ್ಲ. ಅಲ್ಟಿಮೇಟ್ ಕೊನೆಗೆ ನಮಗೆ ಫಸಲು ಕೈಗೆ ಸೇರ್ತಕ್ಕಂಥ ಪರಿಸ್ಥಿತಿ ರೈತರಿಗೆ ಎಲ್ಲ ಬೆಳೆನಲ್ಲೂ ಇದಾಗಿದೆ. ಇದೇನು ಗುಲ್ಬರ್ಗಕ್ಕೆ ಸೀಮಿತ ಆಗಿಲ್ಲ ಅಥವಾ ಈ ಡಿವಿಷನ್ಗೆ ಸೀಮಿತ ಆಗಿಲ್ಲ, ರಾಜ್ಯದ 31 ಜಿಲ್ಲೆನಲ್ಲೂ ಸಹ ಈ ಪರಿಸ್ಥಿತಿ ಉದ್ಭವ ಆಗಿದೆ. ಅದಕ್ಕೋಸ್ಕರ ನಾವು 195 ತಾಲೂಕು 161 ತಾಲೂಕು ಸಿವಿಯರು ಮತ್ತು 34 ಮಾಡ್ರೇಟ್ ಅಂತ ಇದ್ರೂ 195 ತಾಲೂಕು ಸಹ ನಾವು ಸಿವಿಯರ್ ಅಂತ ಕನ್ಸಿಡರ್ ಮಾಡಿ ಬರಗಾಲವನ್ನು ಘೋಷಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮನ್ನು ಕೊಟ್ಟಿದ್ದೀವಿ. ಅಲ್ಲಿಂದ ಅವರು ಟೀಮನ್ನು 10ನೇ ತಾರೀಕು ಅಥವಾ ಹಿಂದೆ ಮುಂದೆ ಯಾವುದಾದ್ರು ಒಂದು ದಿನಾಂಕದಲ್ಲಿ ಬರ್ತಕ್ಕಂಥ ಎಲ್ಲ ಮಾಹಿತಿಗಳು ನಮಗೆ ಬಂದಿದೆ. ನಾಲ್ಕು ಟೀಮಲ್ಲ, 3 ಟೀಮ್ ಮಾಡಿ ಬರ್ತಾ ಇದ್ದಾರೆ. 3 ಟೀಮು ಸಹ ನಮ್ಮ ರಾಜ್ಯದ ಅಧಿಕಾರಿಗಳ ಜೊತೆ ಪ್ರವಾಸ ಮಾಡಿ ನಂತರ ಅವರು ಹೋಗಿ ಅಲ್ಲಿಂದ ನಮಗೆ ಸಂಪೂರ್ಣವಾದಂಥ ಕೇಂದ್ರ ಸರ್ಕಾರದ ಡೈರೆಕ್ಷನನ್ನು ಕೊಡ್ತಕ್ಕಂಥದ್ದನ್ನು ಪ್ರೊಸೀಜರ್ ಇದೆ, ಅದನ್ನು ಅವ್ರು ಮಾಡ್ತಾರೆ. ಈಗಾಗಲೇ ನಾವು ಬೆಳೆ ಸರ್ವೆಯನ್ನು ಮಾಡಲಿಕ್ಕೆ 30ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದೋ ಎಲ್ಲ 80-95 ಈ ರೇಂಜಲ್ಲಿ ಇಡೀ ರಾಜ್ಯದಲ್ಲಿ ಸ್ವಲ್ಪ ಒಂದು 3-4% 5% ಸರ್ವೆನಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು. ಇನ್ನೊಂದು 3-4 ದಿವಸ ಟೈಮ್ ಬೇಕಂತ ಅದಕ್ಕೋಸ್ಕರ 10ನೇ ತಾರೀಕುವರೆಗೂ ನಾವು ಟೈಮನ್ನ ಎಕ್ಸ್ಟೆಂಡ್ ಮಾಡಿದ್ವಿ. ಅಕ್ಟೋಬರ್ 10ನೇ ತಾರೀಕು
ಸೊ ಕಂಪ್ಲೀಟ್ ಮಾಡಬೇಕು ಬೆಳೆ ಸರ್ವೆಯನ್ನು ಅನ್ನೋದನ್ನು ನಾವೀಗಾಗಲೇ ಟೈಮನ್ನು ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ಇ ಕೆ ವೈ ಸಿ ಅದು ಭಾಳ ಸೀರಿಯಸ್ ಆಗಿ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಾಧಿಕಾರಿಗಳು ಮತ್ತು ನಮ್ಮ ಅಧಿಕಾರಿಗಳ ಜೊತೆ ಕೋಆರ್ಡಿನೇಟ್ ಮಾಡಿಸಿ ಎಲ್ಲರೂ ಮಾಡಬೇಕು ಅಂತ ಹೇಳಿದ್ವಿ. ಕೆಲವು ವಿಜಯನಗರದವ್ರು ಮಾತ್ರ 91% ರೀಚ್ ಆಗಿದ್ದಾರೆ, ಉಳಿದವರೆಲ್ಲ 80-85 ಇದ್ದಾರೆ. ಅವರನ್ನು 100% ನಾವು ಇ ಕೆ ವೈ ಸಿನಲ್ಲಿ ನೋಂದಣಿ ಮಾಡಬೇಕು ಅಂತ ಅನ್ನೋದನ್ನು ಸ್ಟ್ರಿಕ್ಟಾಗಿ ಆದೇಶವನ್ನು ಮಾಡಿದ್ದೀವಿ. ಇನ್ನು ಸೊ ನಮ್ಮ ಪ್ರೋಗ್ರಾಮ್ಗಳು ಮಾಡ್ತಕ್ಕಂಥದ್ರಲ್ಲಿ ಎಲ್ಲ 80-85% ಇದ್ದಾರೆ. ಒಂದು 2 ಜಿಲ್ಲೆ ಸ್ವಲ್ಪ ಹಿನ್ನಡೆ ಇದೆ, ಅದ್ರ ಬಗ್ಗೆ ಅವ್ರಿಗೆಲ್ಲ ಸೂಚನೆ ಕೊಟ್ಟಿದ್ದೀವಿ. ಸೀರಿಯಸ್ ಆಗಿ ಅಕ್ಟೋಬರ್ ಎಂಡ್ ಒಳಗಡೆ ಏನು ಹಣ ಬಿಡುಗಡೆ ಆಗಿದೆ ರಾಜ್ಯದಲ್ಲಿ ಸರ್ಕಾರದಿಂದ, ಅದು ಸಂಪೂರ್ಣವಾದಂಥ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಅನ್ನೋದನ್ನು ಸೂಚನೆ ಕೊಟ್ಟಿದ್ದೀವಿ. ವಾಟರ್ ಶೆಡ್ನಲ್ಲೂ ಸಹ ಎಲ್ಲ ಒಂದು 2-3 ಜಿಲ್ಲೆ ಬಿಟ್ಟರೆ ಎಲ್ಲ ಜಿಲ್ಲೆಯಲ್ಲಿ ಪ್ರಗತಿ ಇದೆ, ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಪ್ರಗತಿಯನ್ನು ಮಾಡಲಿಕ್ಕೆ ಸಹ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಜೊತೆಗೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮಲ್ಲಿ ಹೊಸ, ಈಗ ನಮ್ಮ ಅಲಂ ಪ್ರಭ್ ಪಾಟೀಲ್ ಒಬ್ಬರು ಕೊಟ್ಟರು ವಾಟ್ರ್ ನಮ್ಮ ಇದರಲ್ಲಿ ಕೃಷಿ ಹುಂಡ ಮಾಡಬೇಕು ಅಂತ. ಸೊ ಆ ಇದು ಕೃಷಿ ಹುಂಡ ಕಳೆದ ಬಾರಿ ಇರಲಿಲ್ಲ, 2013-18 ನಮಗೆ ಏನಿತ್ತು ಆ ಕಾರ್ಯಕ್ರಮ 2018-23 ಜನತಾದಳ BJPಯವರ ಆಡಳಿತದ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಿದರು. ಈಗ ಮತ್ತೆ ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭ ಮಾಡಿ ಈ ವರ್ಷ 200 crore. ಸೊ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ, ನಮ್ಮ ಕೃಷ್ಣ ಬೈರೇಗೌಡರು ಕೃಷಿ ಸಚಿವರಾಗಿದ್ದಾಗ ಭಾಳ ಅದು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್, ಈಗ 5th ಇಯರ್ಗೆ ಭಾಳ ಎಫೆಕ್ಟಿವ್ ಆಗಿ ಆಗಿತ್ತು. ಈ ವರ್ಷ ನಾವು ಪ್ರಾರಂಭ ಮತ್ತೆ ಮಾಡಿರೋದ್ರಿಂದ ಈ ವರ್ಷ ಸಂಪೂರ್ಣವಾಗಿ ನಾವು ಅದನ್ನು ಗುರಿ ಮುಟ್ಲಿಕ್ಕೆ ಆಗದೇ ಇರ್ಬೋದು. ಬಟ್ ಆದರೆ ಈ ವರ್ಷ ಪ್ರಾರಂಭ ಆಗಿ ಎಷ್ಟು ಸಾಧ್ಯನೋ ಅಷ್ಟು ಸೊ ಕೃಷಿ ಹುಂಡನ ಮಾಡಿದ್ರು ಮಾಡಿ ಮುಂದಿನ ವರ್ಷ ಇನ್ನೂ ಎಫೆಕ್ಟಿವ್ ಆಗಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ. ಇದರ ಜೊತೆಗೆ ಏನು 195 ತಾಲೂಕು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಕುಡಿಯೋ ನೀರಿಗೆ ನಮಗೆ ಯಾವುದನ್ನು ಸಮಸ್ಯೆ ಇಲ್ಲದಂಗೆ ನೋಡ್ಕೊಳ್ತಕ್ಕಂಥದಕ್ಕೆ ನಮ್ಮ ಕ್ಯಾಬಿನೆಟಲ್ಲಿ ಈಗಾಗಲೇ ಟಾಸ್ಕ್ ಫೋರ್ಸ್ ಕಮಿಟಿ ರಚನೆ ಮಾಡಲಿಕ್ಕೆ ಸೂಚನೆ ಕೊಟ್ಟಾಗಿದೆ. ಟಾಸ್ಕ್ ಫೋರ್ಸ್ ಕಮಿಟಿ ಆಗಿದೆಯಾ, ಆಗ್ತಾ ಇದೆಯಾ? ಟಾಸ್ಕ್ ಫೋರ್ಸ್ ಕಮಿಟಿ ಈಗಾಗಲೇ ಸರ್ಕಾರದಿಂದ ಸೂಚನೆ ಬಂದಿದೆ. ಜಿಲ್ಲಾಧಿಕಾರಿಗಳು ಎಲ್ಲ ತಾಲೂಕಿನ ಶಾಸಕರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ರಚನೆ ಆಗುತ್ತೆ. ಅದರ ಹಿನ್ನೆಲೆಯಲ್ಲಿ ಪ್ರತಿ ವಾರ ತಾಲೂಕಿನ ಮಟ್ಟದಲ್ಲಿ ಏನು ಬರದಿಂದ ಹಿನ್ನೆಲೆಯಿಂದ ಸಾರ್ವಜನಿಕರ ತೊಂದರೆ ಇರ್ಬೋದು, ಅದು ಕುಡಿಯೋ ನೀರು ಇರ್ಬೋದು, ಜಾನುವಾರುಗಳ ಮೇವು ಇರ್ಬೋದು, ಇದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಮಾಡ್ತಕ್ಕಂಥದ್ದನ್ನು ನಾವು ಹೆಚ್ಚು ಗಂಭೀರವಾಗಿ ಮಾಡ್ತೀವಿ. ಇದರ ಜೊತೆಗೆ ಸ್ವಲ್ಪ ಆತ್ಮಹತ್ಯೆ ಪ್ರಕರಣವನ್ನು ನಾವು ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯನೋ ಆ ಪ್ರಯತ್ನವನ್ನು ಮಾಡಬೇಕು, ಜನರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು. ಈ ಒಂದು 4-5 ನಾವು ಭರವಸೆಗಳೇನು ಮಾಡಿದ್ದೋ ಆ ಭರವಸೆನಲ್ಲಿ ಈಗಾಗಲೇ 4 ಭರವಸೆಗಳನ್ನ ಈಡೇರಿಸ್ತೀವಿ. ಅದೆಲ್ಲವೂ ಸಹ ರೈತರಿಗೆ ಅನುಕೂಲ ಆಗುತ್ತೆ. ಒಂದು 4-5 ಸಾವಿರ ಒಂದು ಕುಟುಂಬಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಸಪೋರ್ಟಾಗಿ ಸಿಗುತ್ತೆ. 10 kg ಅಕ್ಕಿ ಇರ್ಬೋದು, ಅದು 5 kg ದುಡ್ಡು ಇರ್ಬೋದು, ಮತ್ತು ಕರೆಂಟ್ ಉಚಿತವಾಗಿ ಮನೆಗೆ ಕರೆಂಟ್ ಕೊಡ್ತಕ್ಕಂಥದ್ದು ಇರ್ಬೋದು, ಉಚಿತವಾದ ಪ್ರಯಾಣ ಇರ್ಬೋದು, 2000 ರೂಪಾಯಿ ಪ್ರತಿ ಕುಟುಂಬದ ಒಬ್ಬ ಮಹಿಳೆ ಕೊಡ್ತಕ್ಕಂಥದ್ದು ಇರ್ಬೋದು. ಇವೆಲ್ಲ ಸ್ವಲ್ಪ ರೈತರಿಗೆ ಇಂಥ ಕಷ್ಟಕಾಲದಲ್ಲಿ ಬರಗಾಲದಲ್ಲಿ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಲಿ ಅನ್ನೋ ಉದ್ದೇಶದಿಂದನೇ ಕಾಂಗ್ರೆಸ್ ಪಕ್ಷ ಇವತ್ತಿನ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಸಂಪೂರ್ಣವಾಗಿ ಮಾಡಿರ್ತಕ್ಕಂಥದ್ದು. ಇದು ಒಂದು ನಮ್ಮ ರಾಜ್ಯದ ಎಲ್ಲ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ. ಸೊ ಈಗಾಗಲೇ ಈ ಒಂದು ವಿಚಾರದಲ್ಲಿ ಆತ್ಮಹತ್ಯೆ ಪ್ರಕರಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ನಾವು 0 ಆಗಬೇಕು ಅನ್ನೋದು ನಮ್ಮ ಪಕ್ಷದ ಮತ್ತು ನಮ್ಮ ಸರ್ಕಾರದ ನಮ್ಮೆಲ್ಲ ಶಾಸಕರ ಗುರಿ. ಒಬ್ಬ ಸಾವನ್ನಪ್ಪಿದ್ರೂ ಸಹ ಅದು ಭಾಳ ಆ ಕುಟುಂಬಕ್ಕೆ, ಈ ರಾಜ್ಯಕ್ಕೆ ಆಗ್ತಕ್ಕಂಥ ಹಾನಿ. ಹಾಗಾಗಿ ನಾವು ಸಂಪೂರ್ಣವಾಗಿ ಆತ್ಮಹತ್ಯೆ ಪ್ರಕರಣ ನಿಲ್ಲಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಗಂಭೀರವಾಗಿ ಈಗಾಗಲೇ ತಗೊಂಡಿದೆ.
ಇದರ ಜೊತೆಗೆ ಕಳೆದ ಬಾರಿ ನಿಮ್ಮೆಲ್ಲರೂ ಗೊತ್ತಿದ್ದಂಗೆ ನೆಟ್ಟೆ ರೋಗದಿಂದ 223 crore. ಸೊ ಕಳೆದ ಗೌರ್ಮೆಂಟ್ ಘೋಷಣೆ ಮಾಡಿ ಅದಕ್ಕೆ ಯಾವುದೇ ಥರದ ಚುನಾವಣಾ ಆಯೋಗದಿಂದ ರೆಸ್ಟ್ರಿಕ್ಷನ್ ಇರಲ್ಲ, ಕೋಡ್ ಆಫ್ ಕಂಡಕ್ಟ್ ಇರಲ್ಲ ರೈತರಿಗೆ ಪೇಮೆಂಟ್ ಮಾಡಲಿಕ್ಕೆ ಅಥವಾ ರೋಗಕ್ಕೆ ತಗಲಿರ್ತಕ್ಕಂಥ ಪರಿಹಾರ ಕೊಡಲಿಕ್ಕೆ. ಆದರೆ ಅವ್ರು ಕೊಟ್ಟಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಕೂಡಲೇ ನಮ್ಮೆಲ್ಲ ಶಾಸಕರು ಈ ಭಾಗದವರು ಸಾಕಷ್ಟು ಒತ್ತಡವನ್ನು ತರೋದ್ರ ಮೂಲಕ ನಾವು ಹಣಕಾಸಿನ ಸಚಿವರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇದನ್ನು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ 7ನೇ ವೇತನಕ್ಕೆ ಸಂಬಂಧಿಸಿದಂತೆ ಮಂಡಿಸಿದ ಎಲ್ಲಾ ಬೇಡಿಕೆಗಳು ಒದಗಿಸಿಕೊಡುವುದು, ಎನ್ಪಿಎಸ್ ತೆಗೆದುಹಾಕಿ ಒಪಿಎಸ್ ಜಾರಿಗೊಳಿಸುವುದು, ಶಿಕ್ಷಕರಿಗೆ 6ರಿಂದ 8ನೇ ತರಗತಿ ಬೋಧನೆಗೆ ಸಿ ಮತ್ತು ಆರ್ ನಿಯಮಗಳ ಬದಲಾವಣೆ, ಮುಖ್ಯ ಶಿಕ್ಷಕರ ವೇತನ ತಾರತಮ್ಯ ಸರಿಪಡಿಸುವುದು ಹಾಗೂ ಬಡ್ತಿ ನೀಡುವ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಕ್ರಮ ಕೈಗೊಳ್ಳುವಂತೆ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಮಲ್ಲಯ್ಯ ಗುತ್ತೇದಾರ್, ಪ್ರಧಾನ ಕಾರ್ಯದರ್ಶಿಗಳಾದ ಬಾಬು ಎ ಮೌರ್ಯ ಸೇರಿದಂತೆ ಇತರೆ ಅನೇಕ ಜನ ಸದಸ್ಯರುಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕದ ಕಲಬುರಗಿ ವತಿಯಿಂದ ಇವತ್ತು ಕಲಬುರಗಿ ಆಗಮಿಸಿರ್ತಕ್ಕಂಥ ಕೃಷಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಲುವರಾಯ ಸ್ವಾಮಿರವರಿಗೆ ಶಿಕ್ಷಕರ ಸಂಘದಿಂದ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಒಂದು ನಿರ್ದೇಶನದ ಮೇರೆಗೆ ಕೆಲವು ಮನವಿಗೊಳ್ಳತಕ್ಕಂಥ ಒಂದು ಮನವಿ ಪತ್ರವನ್ನು ನಾವು ಮಾನ್ಯ ಸಚಿವರ ಮುಖೇನ ಕರ್ನಾಟಕ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವು ಬರ್ತೀವಿ. ಏನಪ್ಪ ಅಂತಂದರೆ ಈಗಾಗಲೇ ನಾವು ಏನು ಹಮ್ಮಿಕೊಂಡಿರ್ತಕ್ಕಂಥ ಏನು ಧರಣಿ ಸತ್ಯಾಗ್ರಹ ಏನಿದೆ, ಭಾರತ್ ಯಾತ್ರೆ ಅಂತಕ್ಕಂಥ ಆಗಿರ್ಬೋದು, ಎನ್ ಪಿ ಎಸ್ ಅನ್ನು ಸಂಪೂರ್ಣವಾಗಿ ರದ್ದು ಮಾಡಿ ಒ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ವಿಷಯ ಆದರೆ, ಇನ್ನೊಂದಪ್ಪ ಅಂತಂದರೆ ಭಾಳ ದಿನಗಳಿಂದ ನೆನೆಗುದಿ ಬಿದ್ದಿರ್ತಕ್ಕಂಥ ಹೆಡ್ ಮಾಸ್ಟರ್ ಪ್ರಮೋಷನ್ ಕೊಡಬೇಕು ಅಂತಕ್ಕಂಥದ್ದು ಈಗ ಅದು ಒಂದು ವಿಷಯ ಇದೆ. ಮತ್ತು ವಿಶೇಷವಾಗಿ 7ನೇ ವೇತನ ಆಯೋಗದ ವರದಿಯನ್ನು ಸಂಪೂರ್ಣವಾಗಿ ಜಾರಿ ಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಮತ್ತು ಮುಖ್ಯ ಶಿಕ್ಷಕರಿಗೂ ಪ್ರತ್ಯೇಕವಾಗಿರ್ತಕ್ಕಂಥ ವೇತನ ಶ್ರೇಣಿಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥ ಮನವಿಗಳ ಪತ್ರವನ್ನು ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಮನೆ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ಅವರಿಗೆ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಮತ್ತು ಹಿಂದುಳಿದಿರ್ತಕ್ಕಂಥ ಪದಾಧಿಕಾರಿಗಳು ಅವರಿಗೆ ಸೇರಿಕೊಟ್ಟಿದ್ದೀವಿ. ನಮ್ಮ ಆಶಾಭವನ ಇದೆ ಸರ್, ಬಹುಶಃ ಮಾನ್ಯ ಕೃಷಿ ಸಚಿವರ ಮುಖೇನ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಶಿಕ್ಷಣ ಸಚಿವರಿಗೂ ಮನವಿ ಪತ್ರ ರವಾನೆಯಾಗಿ ನಮ್ಮ ಶಿಕ್ಷಕರ ಬೇಕು ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತಕ್ಕಂಥ ಮನವಿ ನಮ್ಮದಾಗಿದೆ ಸರ್. ನಮಸ್ಕಾರ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಇಂದು ಅಫಜಲ್ಪುರ ಪಟ್ಟಣದಲ್ಲಿ ಅಫಜಲ್ಪುರ ತಾಲೂಕಾ ರಜಪೂತ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇಂದು ಅಫಜಲಪುರ ಪಟ್ಟಣದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಅಫಜಲ್ಪುರದ ರಜಪೂತ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಮೊದಲಿಗೆ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ ನಂತರ ಸನ್ಮಾನ ಸಮಾರಂಭ ಪ್ರಾರಂಭಗೊಂಡಿತು. ಸನ್ಮಾನ ಸಮಾರಂಭ ಪ್ರಾರಂಭಿಸಿ ಸ್ವಾಗತಿಸಿ ಸನ್ಮಾನಿಸಿ ಮಾತನಾಡಿದ ಕೆಕೆಒ ಅಧ್ಯಕ್ಷರಾದ ಅಮರ್ ಸಿಂಗ್ ರಜಪೂತ್ ಅವರು ಮಾತನಾಡಿ, ಅಫಜಲ್ಪುರ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ರಜಪೂತ ಸಮಾಜ ಇದ್ದು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ದಣ್ಣೂರ್, ಹೂವಿನಹಳ್ಳಿ, ಚೌಡಾಪುರ, ಬಳುರಗಿ, ಗೌರಬಿ, ಮದರಾ ಬಿಗಳಲ್ಲಿ ರಜಪೂತ ಸಮಾಜದ ಜನಸಂಖ್ಯೆ ಹೆಚ್ಚಿದ್ದು ರಜಪೂತ ಸಮಾಜಕ್ಕೆ ಪ್ರತಿ ಗ್ರಾಮಗಳಲ್ಲಿ ಸ್ಮಶಾನದಲ್ಲಿ ಚಿತಾಗಾರಗಳು ಬಹಳ ಅವಶ್ಯಕವಾಗಿದ್ದು ದಯವಿಟ್ಟು ಅವುಗಳ ವ್ಯವಸ್ಥೆ ಮಾಡುವಂತೆ ವೇದಿಕೆಯ ಮೇಲಿದ್ದ ಶಾಸಕರಿಗೆ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷರಿಗೂ ಮನವಿ ಮಾಡಲಾಯಿತು. ಇದಕ್ಕೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಅಜಯ್ ಸಿಂಗ್ ಅವರು ಈ ಮನವಿಯನ್ನು ಈಡೇರಿಸುವ ಭರವಸೆ ನೀಡಿದರು. ಶಾಸಕರಾಗಿರುವಂತಹ ಹಿರಿಯರಾಗಿರುವಂತಹ ಮುಖಂಡರುಗಳಾಗಿರುವಂತಹ ಸನ್ಮಾನ್ಯ ಎಂಬಾ ಪಾಟೀಲ್ ಸಾಹೇಬ್ರೆ ಹಾಗೂ ನೂತನಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳಾಗಿರುವಂತಹ ಅಲ್ಲಂಪ್ರಭು ಪಾಟೀಲ್ ಅವರೇ ಮತ್ತು ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಸಮಾಜದ
ಈ ಸಂದರ್ಭದಲ್ಲಿ ಹನುಮಾನ್ ಸಿಂಗ್ ರಜಪೂತ್, ಜಯಸಿಂಗ್ ರಜಪೂತ್, ಶಂಕರ್ ಸಿಂಗ್ ರಜಪೂತ್, ಮೋಹನ್ ಸಿಂಗ್ ರಜಪೂತ್, ಕಿರಣ್ ಸಿಂಗ್ ರಜಪೂತ್, ವಿಜಯ್ ಸಿಂಗ್ ರಜಪೂತ್, ಶಂಕರ್ ಸಿಂಗ್ ರಜಪೂತ್, ಅರ್ಜುನ್ ಸಿಂಗ್ ರಜಪೂತ್, ರಮೇಶ್ ನಾವಿ ಸೇರಿದಂತೆ ರಜಪೂತ ಸಮಾಜದ ಹಲವಾರು ಜನ ಮುಖಂಡರುಗಳು ಹಾಗೂ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಮಾಜಿ ಸಚಿವರಾದ ಆನಂದ್ ಸಿಂಗ್ ರವರ 57ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಪ್ರವಾಸೋದ್ಯಮ, ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಆನಂದ್ ಸಿಂಗ್ ರವರ 57ನೆಯ ಜನ್ಮದಿನದ ಅಂಗವಾಗಿ ಮಂಜುನಾಥ್ ಶ್ರೀಮನಿ ಅವರ ನೇತೃತ್ವದಲ್ಲಿ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಪ್ಪು ತುಪ್ಪತ್, ಸಂಗಮೇಶ ಹುಡಗಿ, ಚನ್ನಬಸಪ್ಪ ಚಪ್ಪರಬಂದಿ, ಸಂತೋಷ ಸಂಗೊಳಗಿ, ರಾಜು ಜಂಬಗಿ, ಸಾತಲಿಂಗ ಹತಗುಂದಿ, ಶರಣು ಹರಸುರ, ಕಾಶಿನಾಥ ವಿಶ್ವಕರ್ಮ, ಗಣೇಶ್ ಪಾಟೀಲ್ ಆಲ್ಗೂಡ್ ಹಾಗೂ ಪ್ರಕಾಶ್ ಪೂಜಾರಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ವಿಜಯನಗರದ ಸಾಮ್ರಾಜ್ಯ ಹಾಗೂ ಹೊಸಪೇಟೆ ಜಿಲ್ಲೆ ರಚನೆ ಮಾಡಿದಂತಹ ಬಡವರ ಬಂಧು ಮತ್ತು ದೀನ ದಲಿತರ ಆಶಾಕಿರಣಾದಂಥ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಜಿಯವರ 57ನೇ ಹುಟ್ಟುಹಬ್ಬದ ಪ್ರಯುಕ್ತ ಸೂಫಿ ಸಂತರ ನಾಡು ಕಲಬುರಗಿಯಲ್ಲಿ ಶ್ರೀಮನಿ ಮಂಜು ಅವರ ನೇತೃತ್ವದಲ್ಲಿ ಒಂದು ಅಭಿಮಾನಿ ಬಳಗದಿಂದ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವರು ರಾಜಕೀಯ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಲಿ ಮತ್ತು ಎಲ್ಲರ ಇಡೀ ಬಡವರ ಪರ ಶೋಷಿತರ ಪರ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಹಾರೈಸುತ್ತಾ ನಮ್ಮ ಶ್ರೀಮನಿ ಮಂಜು ಅವರ ನೇತೃತ್ವದಲ್ಲಿ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನನ್ನ ದೇವರಾದ ಆನಂದ್ ಸಿಂಗ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅನ್ನದಾಸವನ್ನು ಇಟ್ಕೊಂಡಿದ್ದೀವಿ. ಅವರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅಂತ ಶರಣಬಸವೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೀನಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ದೇವರಾದ ಆನಂದ್ ಸಿಂಗ್ ಅವರಿಗೆ. ಕಲಬುರಗಿಯ ಕಾಕಡೆ ನಗರದಲ್ಲಿ ಇರುವ ನೀಲಂ ಕಂಪ್ಯೂಟರ್ ತರಬೇತಿ ಕೇಂದ್ರದ ವತಿಯಿಂದ ಕೇಂದ್ರದಲ್ಲಿ ಕಂಪ್ಯೂಟರ್ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗಾಗಿ ಪ್ರಮಾಣ ಪತ್ರ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನೀಲಂ ಕಂಪ್ಯೂಟರ್ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಉದ್ದಿಮೆದಾರರಾದ ಕಲ್ಯಾಣರಾವ್ ಬಿರಾದಾರ್, ಪ್ರತಾಪ್ ಕಾಕಡೆ, ಬಾಬುರಾವ್ ಸೇರಿಕಾರ್, ಕಾಂಗ್ರೆಸ್ನ ಮುಖಂಡರಾದ ಸುಖದೇವ್ ಪೂಜಾರಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಶಿವಶರಣಪ್ಪ ಮುಳೆಗಾಂವ್, ಗುರುಕುಲ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಚಾರ್ಯರಾದ ಮಂಗೇಶ್ ಕುಮಾರ್ ಕಡಕೆ, ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸಾರ್ವಾಡ್, ಶಾಂತಕುಮಾರ್ ದುದಿನಿ ಭವಾನಿನಗರ ಕಲಬುರಗಿ, ಜಗನ್ನಾಥ ಸಜ್ಜನ ಶೆಟ್ಟಿ ಭವಾನಿನಗರ ಕಲಬುರಗಿ, ಕಲಬುರಗಿ ಜಿಲ್ಲಾ ಪತ್ರಕರ್ತರ ಸಂಘದ ಕೋಶಾಧ್ಯಕ್ಷರಾದ ಅಶೋಕ್ ಹೆಚ್ ಕಪನೂರ್, ಬಸವ ಕಲ್ಯಾಣ ನಗರಸಭೆ ಆಯುಕ್ತರಾದ ಸುರೇಶ್ ಬಬಲಾದಿ, ನೀಲಂ ಕಂಪ್ಯೂಟರ್ ತರಬೇತಿ ಕೇಂದ್ರ ಕಾಕಡೆ ನಗರ ಕಲಬುರಗಿಯ ನಿರ್ದೇಶಕರಾದ ಸುನಿಲ್ ಕುಮಾರ್ ಸಕ್ಪಾಲ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಸುನೀಲ್ ನನಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬರಬೇಕಂತ ಪ್ರತಿ ವರ್ಷ ನನಗೆ ಕರೀತಾನೆ. ಕಳೆದ 4 ವರ್ಷದಿಂದ ಕರೀತಾ ಇದ್ದಾನೆ, ನನಗೆ ಆಗೇ ಇಲ್ಲ. ಬಟ್ ಅವನಿಗೆ ನನ್ನ ಮೇಲೆ ಭಯಂಕರ ಅಭಿಮಾನ ಇದೆ, ಯಾಕೆಂದರೆ ಅವನು ನನ್ನ ವಿದ್ಯಾರ್ಥಿ. ಅವನು ನನ್ನ ಕೈಯೊಳಗೆ ಕೂಡಿಸಿ ಓದಿದಾನವನು. ಆದರೆ ಅವನ ಅಭಿಮಾನಕ್ಕೆ ಬೆಲೆ ಕೊಟ್ಟು 4 ವರ್ಷದಿಂದ ಬರದೇ ಆಗಿಲ್ಲ ನನ್ನ ಕೆಲಸದ ಒತ್ತಡದೊಳಗೆ. ಈ ಸಲ ನೀವು ಯಾವುದೇ ಕಾರಣಕ್ಕೆ ತಪ್ಪಿಸುವಂಗಿಲ್ಲ, ರವಿವಾರ ಇದೆ, ನೀವು ಬರಲೇಬೇಕು ಅಂತೇಳಿ ಒತ್ತಡ ಮಾಡಿದಿರುವುದರಿಂದ ನಿಜವಾಗಿಯೂ ನನಗೆ ಸಮಯ ಸಿಕ್ಕಿದೆ, ಇಲ್ಲ ಅಂತೇನಿಲ್ಲ. ನಾನು ಹೇಳಿದ್ದೇನೆ 4-5 ಗಂಟೆ 1 ತಾಸು ನಿನ್ನ ಸಲುವಾಗಿ ಬರ್ತೀನಿ ಅಂತ ಹೇಳಿದ್ದೆ. ನಾನು ಕಾರ್ಯಕ್ರಮ 4 ಗಂಟೆಗೆ ಪ್ರಾರಂಭ ಆಗಬೇಕಾಗಿತ್ತು, 5 ನಿಮಿಷ ತಡ ಆಗಿದೆ, ತೊಂದರೆ ಇಲ್ಲ. ನಾನು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಬೇರೆ ಬೇರೆ ಆತ್ಮೀಯರು ಮತ್ತು ಗಣ್ಯರು ಮಾತಾಡ್ತಾರೆ, ಇಲ್ಲ ಅಂತೇನಿಲ್ಲ. ನನಗೆ ಭಾಳ ವರ್ಷಗಳಿಂದ ಸುನೀಲಿಗೆ ಪಾಠ ಹೇಳಿ ಭಾಳ ದಿವಸ ಆಯಿತು. ಈಗ ಸುನೀಲ ಕಡೆಯಿಂದ ಪಾಠ ಹೇಳಿಸ್ಕೊಳ್ಳೋಂಥವ್ರಿಗೆ ಪಾಠ ಹೇಳುವಂಥ ಟೈಮ್ ಬಂದಿದ್ದೆ ನನಗೆ.
ಇದಕ್ಕಿಂತ ಸಂತೋಷದ ವಿಷಯ ಬೇರೆ ಒಂದಿಲ್ಲ. ಒಬ್ಬ ಉಪನ್ಯಾಸಕ, ನಾನು ಮೊಟ್ಟ ಮೊದಲನೇದಾಗಿ ಕನ್ನಡ ಉಪನ್ಯಾಸಕ, ನಾನು ಆಮೇಲೆ ಪ್ರಿನ್ಸಿಪಾಲು, ಆಮೇಲೆ ಡೆಪ್ಯೂಟಿ ಡೈರೆಕ್ಟ್ರು, ಆಮೇಲೆ ಏನೇನೆಲ್ಲ ಅಧಿಕಾರ, ಮೊದಲು ನಾನು ಉಪನ್ಯಾಸಕ. ಈ ಉಪನ್ಯಾಸಕ ವೃತ್ತಿದೊಳಗೆ ನನ್ನ ಕೈದೊಳಗೆ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಜೀವನದೊಳಗೆ ಏನಾದರೂ ಸಾಧನೆ ಮಾಡಿ ಎದುರಿಗೆ ಬಂದಾಗ ಅದರಷ್ಟು ಖುಷಿ ಬೇರೆ ಏನು ಇರಂಗಿಲ್ಲ. ಆ ಕಾರಣಕ್ಕಾಗಿ ಸುನಿಲ್ ನನಗೆ ಸಂತೋಷ ಉಂಟು ಮಾಡ್ತಕ್ಕಂಥ ವಿದ್ಯಾರ್ಥಿ. ಅವನು ಹಂಗೆ ನೋಡಿದ್ರೆ ಸುನಿಲ ಮುಂದಿನ ಬ್ರೆಂಚಿನ ಹುಡುಗೇನಲ್ಲ, ಅವನು ಕಡಿ ಬ್ರೆಂಚಿನ ಹುಡುಗನು ಅಲ್ಲ, ನಡುವಿನ ಬ್ರೆಂಚಿನ ಹುಡುಗ ಅವನು. ಆದರೆ ಅವನು ಅವನಿಗೆ ಸಮಸ್ಯೆ ಇತ್ತು ಇಂಗ್ಲೀಷಿಂದು. ಇಂಗ್ಲೀಷ್ ಉಪನ್ಯಾಸಕರು ಬಂದ ತಕ್ಷಣ ಮೂಲಿ ಸೇರಿಬಿಡ್ತಿದ ಪಟ್ಟ. ಅದು ನೋಡಿ ಇವತ್ತು ಒಂದು ಸಂಸ್ಥೆ ನಡೆಸುವಷ್ಟರ ಮಟ್ಟಿಗೆ, ಅದರಲ್ಲಿ ಇಷ್ಟೊಂದು ಜನಗಳಿಗೆ, ವಿದ್ಯಾರ್ಥಿನಿಯರಿಗೆ, ವಿದ್ಯಾರ್ಥಿಗಳಿಗೆ ಒಂದು ತರಬೇತಿಯನ್ನು ಕೊಟ್ಟು ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಲಾಸ್ಟ್ ಎಲ್ಲ ಕಾರ್ಯಕ್ರಮಗಳು ಕಲ್ಯಾಣ ಮಂಟಪಗಳಲ್ಲಿ ಅಥವಾ ಬೇರೆ ಎಲ್ಲೋ ಕಡೆ ನಡೀತದ. ಇದೇನಪ್ಪ ಅಂದರೆ ಈ ಕಂಪ್ಯೂಟರ್ ಟ್ರೈನಿಂಗ್ ಜೊತೆಗೆ ಒಂದು ಧಾರ್ಮಿಕದ ಒಂದು ಟ್ರೈನಿಂಗ್ ಕೊಟ್ಟಾಗುತ್ತೆ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತ ಆಗ್ತದೆ. ಯಾಕಂದರೆ ಒಬ್ಬೊಬ್ಬರ ಭಾವನೆ ಒಂದೊಂದು ಥರ, ಯಾರ್ಯಾರು ಏನೇನು ಯಾವ ರೀತಿ ಎದರಲ್ಲಿ ದೇವರನ್ನು ಕಾಣ್ತಾರೋ ನಾವು ಯಾವುದೂ ಹೇಳೋಕ್ಕಾಗಲ್ಲ. ನಾವು ಇನ್ನೊಬ್ಬರ ಭಾವನೆಗೆ ಧಕ್ಕೆ ಆಗುವಂಥ ಮಾತುಗಳನ್ನು ವ್ಯಕ್ತಪಡಿಸಬಾರ್ದು ಅಂತಕ್ಕಂಥದ್ದು ನನ್ನ ಆಶಯ. ನಾವು ನೋಡಿದ್ದೀವಿ ಏನಪ್ಪ ಅಂದರೆ ಒಬ್ಬ ಕೂಲಿ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ರಿಕ್ಷಾದಲ್ಲಿ ಕೂಲಿ ಮಾಡಿ ರಿಕ್ಷಾನ ನಡೆಸಿ ಉಪಜೀವನ ನಡೆಸ್ತಕ್ಕಂಥ ವ್ಯಕ್ತಿ ಆ ರಿಕ್ಷಾ ಪ್ರಾರಂಭ ಮಾಡಬೇಕಾದ್ರೆ ಅದನ್ನು ಶಮಾಡಿ ಅದನ್ನು ದೇವರಂತೇಳಿ ಪ್ರಾರಂಭ ಮಾಡ್ತಾರೆ. ಇನ್ನೂ ಕೆಲವಷ್ಟು ಉದ್ದಿಮೆದಾರರು ಯಾವ ಕ್ಷೇತ್ರದ ಅಂದರೆ ಯಾವ ಕೆಲಸದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೋ ಅದನ್ನು ಒಂದು ನಮಸ್ಕರಿಸಿ ಒಂದು ಅಲ್ಲಿ ಆ ದೇವರನ್ನು ಕಾಣಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾರ್ಯಾರು ಅವರವರ ಭಾವನೆಗೆ ತಕ್ಕ ಹಾಗೆ ತಾವು ಮಾಡ್ತಕ್ಕಂಥ ಕೆಲಸಗಳನ್ನು ದೇವರೆಂದು ಭಾವಿಸಿ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಸಂಸ್ಕಾರ ಸಂಸ್ಕೃತಿ ನಮ್ಮ ಭಾರತ ದೇಶದ. ಹಾಗಾಗಿ ನಾವು ಯಾರ ಭಾವನೆಗೆ ಧಕ್ಕೆಯನ್ನು ಆಗುವ ಹಾಗೆ ಮಾತಾಡೋದು ಸಮಂಜಸ ಅಲ್ಲ ಅಂತಕ್ಕಂಥದ್ದು ನಂದೊಂದು ಭಾವನೆ. ಸುಮಾರು 10 ವರ್ಷದಿಂದ ಸುನಿಲ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ಗೆ ಹಂಗೆ ಕಂಟಿನ್ಯೂ ಗೆಸ್ಟ್ ಆಗಿ ಬರ್ತಾನೆ ಇದ್ದೀನಿ. ಇದು ಯಾಕೆ ಪ್ರೀತಿ ಅದಪ್ಪ ಅಂದ್ರೆ ಸುನಿಲ್ ನಾವು ಯಾವಾಗಲೂ ಅವನಿಗೆ ಏನೇ ಸಮಸ್ಯೆ ಇದ್ರೂ ಕೂಡ ಸುನಿಲ್ ಅಣ್ಣ ಚಿಂಗದರಿ ಯಾವ ಮೇಡಮ್ ಅಂತ ಕೇಳ್ತಾನೆ. ನಾಯಿನ ದುಡ್ಡು ಕೊಟ್ಟಿಲ್ಲ, ಯಾವುದೇ ರೀತಿ ಸಹಾಯ ಮಾಡಿಲ್ಲ, ಆದರೆ ಸಲಹೆ ಮಾತ್ರ ಕೊಟ್ಟಿಂಗ್ ಇದು ಪಕ್ಕ. ಯಾವತ್ತೂ ಸುನಿಲ್ ಅವ್ರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಸುನಿಲ್ ಹಿಂಗೆ ಮಾಡೋಣ, ಈ ಕೆಲಸ ಹಿಂಗೆ ಮಾಡಿದ್ರೆ ಸರಿ ಹೋಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಶಿಕ್ಷಣ ಸಂಸ್ಥೆಗೆ ನಾನು ಕೂಡ ಸಹಕಾರಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ. ಇವತ್ತು ವಿದ್ಯಾರ್ಥಿನಿಯರೇ ಹಾಗೂ ವಿದ್ಯಾರ್ಥಿಗಳೇ, ನನಗನ್ನಿಸ್ತದೆ ವಿದ್ಯಾರ್ಥಿನಿಯರ ಸಂಖ್ಯೆ ಜಾಸ್ತಿ ಇದೆ. ಸುನಿಲ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟಲ್ಲಿ ಯಾವಾಗಲೂ ವಿದ್ಯಾರ್ಥಿನಿಯರ ಸಂಖ್ಯೆ ಜಾಸ್ತಿ ಇದೆ, ಭಾಳ ಹೆಮ್ಮೆ ಅನಿಸ್ತದೆ. ವಿಶೇಷವಾಗಿ ನಮ್ಮ ಬಡಾವಣೆ ರಾಮನಗರ್ ಇರ್ಬೋದು, ಶಿವಾಜಿನಗರ್ ಇರ್ಬೋದು, ಕಾಗ್ನೇ ಚೌಕ್ ಇರ್ಬೋದು, ಕಬ್ಲೂರ್ ಇರ್ಬೋದು, ನಾವೆಲ್ಲ ಮಿಡ್ಲ್ ಕ್ಲಾಸ್ ಜನ, ನಮ್ಮದೇ ಆಗ್ತಕ್ಕಂಥ ಸಂಸಾರ ಭಾರದಲ್ಲಿ ಬೆಳೆತಕ್ಕಂಥ ಜನ. ಇಂಥ ಒಂದು ಪರಿಸ್ಥಿತಿಯೊಳಗೆ ಕೂಡ ಸುನಿಲ್ ತಂದೆ ಇರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅತಿ ಕಡಿಮೆ ದರದಲ್ಲಿ ಕಂಪ್ಯೂಟರ್ ತರಬೇತಿ ಪಠ್ಯ ಕೊಡ್ತಾರೆ. ಎಷ್ಟೋ ಸಲ ನಾನು ನೋಡಿದ್ದೀನಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಫೀಸ್ ಇಲ್ಲ ಅಂದ್ರೂ ಕೂಡ ಇರಲಿ ನಮ್ಮವ್ರು ಇದ್ರೆ ಆಯ್ತು ಆಧಾರ್ ಕೊಡ್ರಿ ಅಂತ ಹೇಳ್ತಕ್ಕಂಥ ಮನೋಭಾವ ಬೆಳೆಸ್ಕೊಂಡು ಬಂದಾರ. ಇವತ್ತು ಸುಮಾರು 15 ವರ್ಷ 20 ವರ್ಷ ಸುನಿಲ್ ಈ ಸಣ್ಣ ಇಂಥ ಕಾರ್ಯ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಕಾಗ್ರೆ ಮಲ್ಲಕರು, ಧರಾಧರಣ್ಣವರು, ಸುಗ್ರೀವರು, ವೇದಿಕೆ ಮೇಕ್ಕಂಥ ಎಲ್ಲ ಗಣ್ಯರು ಯಾವಾಗಲೂ ಸುನಿಲ್ ಅವರ ಜೊತೆಗಿದ್ದೇವೆ. ಇಲ್ಲಿ ನಾವೆಲ್ಲ ಯಾಕೆ ಸೇರಿದ್ದೇವೆ ಅಂತಂದರೆ ಇವಾಗಿದು ಬೀಳ್ಕೊಡುಗೆ ಸಮಾರಂಭ ನೀವು ನೋಡಬೇಕು. ಇವತ್ತು ಈ ನಮ್ಮ ಎಲ್ಲ ಜನರಲ್ಲಿ ಯಾವುದು ಮಾತು ನಡೀತಾ ಇದೆ ಅಂತಂದರೆ ಇಡೀ ನಮ್ಮ ಪ್ರಪಂಚದಲ್ಲಿ ಇವತ್ತು ನಮ್ಮ ಭಾರತವು ಪ್ರಪ್ರಥಮವಾಗಿ ಆ ಚಂದ್ರಮನ ಮೇಲೆ ದಕ್ಷಿಣ ತುದಿಯಲ್ಲಿ ನಮ್ಮ ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ನಾಡು ಇವತ್ತು ನಮ್ಮ ಭಾರತ. ಯಾಕೆಂದ್ರೆ ಈವರೆಗೆ ನಾಲ್ಕು ದೇಶಗಳಲ್ಲಿ ನಮ್ಮ ದೇಶಗಳು ಚಂದ್ರನ ಮೇಲೆ ಹೋಗಿವೆ, ಚಂದ್ರನ ಮೇಲೆ ಕಾಲಿಟ್ಟಿವೆ, ಆದರೆ ಚಂದ್ರನ ದಕ್ಷಿಣದ ಹೋದ ಮೇಲೆ ಕಾಲಿಟ್ಟಂತಹ ಅಪ್ರಪ್ರಥಮ ದೇಶ ನಮ್ಮ ಭಾರತ. ಅಂತಹ ಭಾರತ ದೇಶದಲ್ಲಿ ಇವತ್ತು ಅಂತ ಒಂದು ಸಾಧನೆ ಮಾಡಬೇಕಾದಂದ್ರೆ ಅಂತಹ ಸಾಧನೆ ಹಿಂದೆ ನಿಮ್ಮಂತಹ ಅನೇಕ ವಿದ್ಯಾರ್ಥಿಗಳು ಓದಿ ಬರೆದು ರಾತ್ರಿ ಎಲ್ಲ ಪರಿಶ್ರಮ ಪಟ್ಟು ಇವತ್ತು ನಮ್ಮ ಭಾರತ ಮಾತೆಯ ಕೀರ್ತಿಯನ್ನು ಎಲ್ಲೆಡೆ ಹಾರಿಸಿದ್ದಾರೆ. ಆದ ಕಾರಣ ಅಂತಹ ಒಂದು
ಅಂತಹ ಒಂದು ಗ್ರೂಪಿನಲ್ಲಿ ಅಂತಹ ಗುಂಪಿನಲ್ಲಿ ನಿಮ್ಮೆಲ್ಲೆಯಲ್ಲಿ ಕಂಪ್ಯೂಟರ್ ಮತ್ತು ಇವತ್ತು ಡಿಜಿಟಲ್ ತಂತ್ರಜ್ಞಾನ ನಗರದಲ್ಲಿ ಇವತ್ತು ತಂತ್ರಜ್ಞಾನ ಜಗತ್ತಿನಲ್ಲಿ ನಾವೆಲ್ಲರೂ ಇದ್ದೇವೆ. ಅಂತಹ ಒಂದು ಮುಂದಿನ ಇನ್ನ ಮಂಗಳಯಾನದಲ್ಲಿ ನಾನು ನನ್ನ ಸುನೀಲ್ ಸಕ್ಪಾನಲ ಶಿಷ್ಯರಲ್ಲಿ ಇವತ್ತು ನಿಮ್ಮಲ್ಲಿ ಯಾರಾಗಲಿ ನಿಮ್ಮವರು ಯಾರಾದ್ರಿ ಒಬ್ಬ ನೋಡುವಂತಹ ಆಸೆ ನನ್ನದಾಗಲಿ ಎಂದು ನಾನು ಹಾರೈಸ್ತೇನೆ. ಯಾಕಂತಂದ್ರೆ ಈ ಒಂದು ಹಾರಾಡೋದಕ್ಕೆ ನಿಮಗೇನು ನಮ್ಮಂತಹ ಓದೋರು ಎಂ ಟೆಕ್ ಪಿ ಎಚ್ ಡಿ ಬಿ ಎ ಮಾಡಿದವರು ಯಾರು ಬೇಕಾಗಿಲ್ಲ. ಇವತ್ತು ನೀವೆಲ್ಲ ನೋಡಬಹುದು ಇಲ್ಲೆಲ್ಲ ವೇದಿಕೆ ಮೇಲೆ ಕೂಡಿಸಿದ್ದಾರೆ. ಯಾಕಂದ್ರೆ ವೇದಿಕೆ ಮೇಲೆ ಕೂಡಿಸೋದಕ್ಕೆ ಏಕ ಕಾರಣ ಅಂತಂದ್ರೆ ಅವರು ಅವರ ವೃತ್ತಿಯಲ್ಲಿ ಪರಿಣಿತಿ ಹೊಂದು ಒಂದು ದೊಡ್ಡ ಹುದ್ದೆಯಲ್ಲಿದ್ದಾರೆ. ಸರ್ಟಿಫಿಕೇಟ್ ಯಾರ್ಯಾರ ಕೈಯಾಗವ ಅವರು ಏನ್ ಖುಷಿ ಅದ ಅವ್ರ ಚೇರದ ಮ್ಯಾಗ ಯಾರ ಕೈಯಾಗ ಸರ್ಟಿಫಿಕೇಟ್ ಇಲ್ಲ ಅವ್ರು ಅವ್ರ ಮುಖಕ್ಕೆ ನೋಡ್ಕೊತ ಕುಂತಿದ್ದಾರೆ. ಎಲ್ಲರಿಗೆ ಸರ್ಟಿಫಿಕೇಟ್ ಸಿಕ್ತು ಇಲ್ಲಿ ಬಂದವ್ರಿಗೆ ಏನು ಕಾಳಜಿ ಮಾಡ್ಬೇಡ್ರಿ, ಅದ್ರ ಬಗ್ಗೆ ಏನು ಬುದ್ಧಿ ಮಾಡಿ ಸಣ್ಣ ಬೇಡ್ರಿ, ಮನಸ್ಸು ಸಣ್ಣ ಮಾಡ್ಬೇಡ್ರಿ. ಸುನೀಲ್ ಸರ್ ಏನು ಕಂಪ್ಯೂಟರ್ ಕ್ಲಾಸ್ ಇಲ್ಲಿ ತೆಗ್ದಾರ ನಿಮ್ಮ ಸೇವೆ ದೇಶದ ನಮ್ಮ ಭಾಗದ ಕಾಕಡೆ ಚೌಕ್, ಕಾಕಡೆ ನಗರ್, ಶಿವಾಜಿ ನಗರ್, ಭವಾನಿ ನಗರ್, ರಾಮ್ ನಗರ್ ಇವೆಲ್ಲ ಬಡತನ ಸರಿಸ್ಬೇಕು ಅಂತ ಇದು ಕಷ್ಟ ಪಡೆದು ಇದು ಕಂಪ್ಯೂಟರ್ ಕ್ಲಾಸ್ ಅವರು ಉದ್ಘಾಟನೆ ಮಾಡಿದ್ದು. ಅವ್ರ ಬಳಿ ಅಷ್ಟು ದುಡ್ಡ ಮತ್ತು ಶ್ರೀಮಂತಿ ಯಾವುದೋ ಭೂಮಿ ಅದು ಏನೂ ಇಲ್ಲ. ದೊಡ್ಡ ಭೂಮಿ ದೊಡ್ಡ ಶ್ರೀಮಂತ ಅಂದ್ರೆ ಅವ್ರ ವಿಚಾರ ಶಿಕ್ಷಣ ಕೊಡ್ಬೇಕಂತ ಒಂದು ಭಾಳ ದೊಡ್ಡ ಶ್ರೀಮಂತಿ ತಲೆಯಾಗ ಅವ್ರದ್ದು. तो नीलम कंप्यूटर से मेरे संबंध पिछले 6 वर्षों से जुड़े हुए हैं. एक बार सुनील सर मेरे कॉलेज आए थे, मैं गुरुकुल इंडिपेंडेंट पीयू कॉलेज में एज ए वाइस प्रिंसिपल मैं वहाँ पर कार्यरत हूँ. तो एक एडमिशन के सिलसिले में सुनील सर वहाँ पर आए थे, तब से मैं सुनील सर को जानता हूँ. और पिछले 6 वर्षों से सर मुझे उनके हर कार्यक्रम में आमंत्रित करते आए हैं. मैं देखते आ रहा हूँ कि सुनील सर शिक्षा के क्षेत्र में विद्यार्थियों को जो सहयोग दे रहे हैं, विशेषकर गरीब विद्यार्थियों की जो वो सहयोग कर रहे हैं वो बड़ा ही अभिनंदनीय है, बहुत ही काबिले तारीफ है. क्योंकि बहुत कम लोग होते हैं कि शिक्षा के क्षेत्र में गरीब विद्यार्थियों के उनकी उस योग्यता का ध्यान देते हुए उनको आर्थिक तरह से उनकी मदद करना, ऐसे बहुत ही आज के इस युग में जहाँ पर शिक्षा को भी एक व्यवसाय बनाया गया है, तो ऐसे बहुत कम लोग मिलते हैं जो गरीब विद्यार्थियों की मदद करने के लिए आगे बढ़ते हैं. क्योंकि कई बार सुनील सर कई गरीब विद्यार्थियों के एडमिशन के सिलसिले में भी वो हमारे कॉलेज आए हैं. A special moment that is our send off. I would like to say some my opinion about the computer. A computer can perform various tasks of a time without any problem. Person cannot do multiple tasks at the same time. A computer has a massive impact on a private public life by using many social media sites such as Facebook, Instagram, WhatsApp. ತರಬೇತಿಗೆ ಬಂದು 1 ವರ್ಷ ಆಯಿತು. ಈ 1 ವರ್ಷದಲ್ಲಿ ಸುಮಾರು ಎಲ್ಲನೂ ಕಲ್ತಿದ್ದೀನಿ. ನಮ್ಮ ಏನು ಕಲ್ತಿಲ್ಲ ಅಂತ ಇಲ್ಲ, ಎಲ್ಲ ಚೆನ್ನಾಗಿ ಕೇಳ್ಬಿಟ್ಟಿದ್ದಾರೆ. ಇದು 1 ವರ್ಷದಲ್ಲಿ ನನಗೆ ಇಷ್ಟ ಆಗಿದ್ದ ಭಾಗ ಅಂದರೆ ಥಿಯರಿ ಕ್ಲಾಸ್. ಸರ್ ಥಿಯರಿ ಕ್ಲಾಸ್ ಅಂತೂ ತುಂಬ ಚೆನ್ನಾಗಿ ಹೇಳ್ತಾರೆ. ಈ ಥಿಯರಿ ಕ್ಲಾಸ್ ಹೋದಾಗಿಂದ ನನಗೆ ಅನಿಸಿದ್ದು ಒಂದು ನಮ್ಮದು ಕಾಲೇಜಲ್ಲೂ ಈ ಥರ ಲೆಕ್ಚರ್ ಇರಬೇಕಿತ್ತಪ್ಪ, ಇನ್ನೂ ಚೆನ್ನಾಗಿ ಕಲಿತಿದ್ವಿ ಅಂತ ಕುರಿತಕ್ಕಂಥೆಲ್ಲ ಪೇರೆಂಟ್ಸ್ವರೆಗೂ ಮಕ್ಕಳಿಗೂ ಪಾಲಕರಿಗೂ ನಮಸ್ಕಾರ ಮಾಡುವಂತ ಈ ಸಂಸ್ಥೆ ಕಂಪ್ಯೂಟರ್ ತರಬೇತಿ ಅಂದರೆ ಕೇವಲ ಒಂದು ಟ್ರೈನಿಂಗ್ ಕೋರ್ಸ್ ಅಲ್ಲ, ಅವರ ಜೀವನದ ಭವಿಷ್ಯಕ್ಕಾಗಿ ಒಳ್ಳೆಯ ಕಂಪ್ಯೂಟರ್ ತರಬೇತಿ ನೀಡುತ್ತದೆ ಅಂತ ನಾನು ಹೋದ ವರ್ಷ ಕೂಡ ಹೇಳಿದೆ. ಪ್ರತಿ ವರ್ಷ ಕೂಡ ಒಂದು ಶಾಲೆಯ ವಾರ್ಷಿಕ ಉತ್ಸವ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಕೂಡ ಮಕ್ಕಳಲ್ಲಿ ಒಂದು ಕಂಪ್ಯೂಟರ್ ಬಗ್ಗೆ ಒಳ್ಳೆಯ ಅವೇರ್ನೆಸ್ ಮತ್ತು ಪ್ರೋತ್ಸಾಹ ಸಿಗಲಿ ಅಂತೇಳಿ ಸುನೀಲ್ ಅವರು ಇಂಥ ಒಂದು ಒಳ್ಳೆಯ ವಿಜೃಂಭಣೆಯ
ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಂಡ ಉದ್ದೇಶ ತಮ್ಮೆಲ್ಲರಿಗೂ ಕೂಡ ಕಂಪ್ಯೂಟರ್ ಅವಶ್ಯಕತೆ ಇದೆ ಜೀವನದಲ್ಲಿ ತಾವು ಅಭಿವೃದ್ಧಿ ಹೊಂದಕ ಅಷ್ಟೇ ಕೂಡ ಇವರು ನನ್ನ ಪ್ರಸ್ತಾವನೆ ಹೇಳಿದ್ರೆ ಗೊತ್ತಿರಲಿಲ್ಲ ನಾಲೆಜ್ನಲ್ಲಿ ಇರಲಿಲ್ಲ ಇವತ್ತು ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆ ಶರೀಕರ್ ಸರ್ ಅವರು ಅವರು ಯಾವತ್ತು ಯಾವುದೇ ಒಂದು ವೇದಿಕೆ ಹತ್ತಬೇಕಾಗಿತ್ತು ಅಂದ್ರೆ ಅವತ್ತಿನ ದಿವಸದ ಏನು ವಿಶೇಷತೆ ಅದ ಆ ವಿಶೇಷತೆಯನ್ನ ಪೂರ ಅವ್ರ ಬಾಯಿನಿಂದ ಹೊರಗೆ ಬರ್ತದೆ ಅಷ್ಟು ನಾಲೆಜ್ ಅದ ಅವ್ರ ಬಲ್ಲಿ ಇಷ್ಟು ನಾಲೆಜ್ ಅದ ಈ ಭಾಗದಾಗೆ ಈ ನಾವಿನ್ನು ಗಂಜಿ ಹಿಡ್ಕೊಂಡು ಈ ಭಾಗದಾಗ ಇಕ್ಕಡಿ ಅವರಷ್ಟು ನಾಲೆಜ್ ನಾವು ಬೇರೆ ನೋಡಿಲ್ಲ ಅಷ್ಟು ನಾಲೆಜ್ ಅದ ಸರ್ ಬಲ್ಲಿ ಇದು ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ